नमस्कार वीक्षकरे, हेल्थ टिप्स इन कन्नड यूट्यूब चैनल गे आत्मीयवाद स्वागत। वीक्षकरे, केलवोम्मे सततवागी सेनु बरुत्ता इरुत्तदे। इत्तीचिन दिनगळल्ली नीवु गमनिसिरबहुदु, अंद्रे कोरोना बंद नंतर नावु ओम्मे आदरू सेनिदरू कूड जनरु नम्म कडे नोडुवंतह परिस्थिति एदुरागिदे। आदरे हलवारु बारि नमगे सेनु बरुत्ता इद्दरे इदु मुजुगरिगू कूड ईडागुत्तदे। ಈ ಸೀನನ್ನು ನಾವು ತಡೆಗಟ್ಟಲು ಕೂಡ ಬರುವುದಿಲ್ಲ। ತಡೆಗಟ್ಟಿದರೆ ಹಲವಾರು ರೀತಿಯ ಸಮಸ್ಯೆಗಳು ಕೂಡ ಎದುರಾಗಬಹುದು। ಇನ್ನು ಸತತವಾಗಿ ಸೀನು ಬರುತ್ತಾ ಇದ್ದರೆ ನಾವು ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಬಳಸಿಕೊಂಡು ಇದನ್ನು ಯಾವ ರೀತಿಯಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಅನ್ನೋದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ಕೊಡುತ್ತೇವೆ। ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿನಿತ್ಯ ಪಡೆದುಕೊಳ್ಳಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಈ ವಿಡಿಯೋಕ್ಕೆ ಒಂದು ಲೈಕ್ ನೀಡಿ। ವೀಕ್ಷಕರೆ, ಸೀನು ಸಾಮಾನ್ಯವಾಗಿ ಕೆಲ ವಾಸನೆಗಳಿಂದ ಬರುತ್ತದೆ ಅಥವಾ ಶೀತ, ಅಲರ್ಜಿ ಮತ್ತು ಹೊಗೆಯಿಂದಾಗಿ ಸೀನು ಬರಬಹುದು। ಸತತವಾಗಿ ಸೀನು ಬರುತ್ತಾ ಇದ್ದರೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಉಪಯೋಗ ಮಾಡಿಕೊಂಡು ಇದನ್ನು ನಾವು ನಿಲ್ಲಿಸಬಹುದು। ಸೀನನ್ನು ನಿಲ್ಲಿಸಲು ನೀಲಗಿರಿ ಎಣ್ಣೆ ಕೂಡ ಬಹಳನೇ ಉಪಯುಕ್ತವಾಗಿದೆ। ನೀಲಗಿರಿ ಎಣ್ಣೆ ಕೆಲ ಹನಿಗಳನ್ನು ಕುದಿಯುವ ನೀರಿನಲ್ಲಿ ಹಾಕಿ ಅದರಿಂದ ಬರುವಂತಹ ಹಬೆಯನ್ನು ತೆಗೆದುಕೊಳ್ಳುವುದರಿಂದ ಸೀನು ಬೇಗ ನಿಲ್ಲುತ್ತದೆ। ಇದಲ್ಲದೆ ಈ ಎಣ್ಣೆಯ ಹನಿಗಳನ್ನು ನಿಮ್ಮ ಕರವಸ್ತ್ರದ ಮೇಲೆ ಹಾಕಿ ಅದನ್ನು ವಾಸನೆ ತೆಗೆದುಕೊಳ್ಳುವುದರಿಂದ ಕೂಡ ಸತತವಾಗಿ ಬರುವಂತಹ ಸೀನಿನ ಸಮಸ್ಯೆಯನ್ನು ದೂರ ಮಾಡಬಹುದು। ಇನ್ನು ಜೇನುತುಪ್ಪವು ಕೂಡ ನಮ್ಮ ದೇಹದಲ್ಲಿ ಇರುವಂತಹ ಅಲರ್ಜಿಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ। ಶೀತ ಮತ್ತು ಜ್ವರಕ್ಕೆ ಸಂಬಂಧಪಟ್ಟಂತೆ ಸೀನಿನ ಸಮಸ್ಯೆಯೂ ಕೂಡ ಜೇನುತುಪ್ಪ ಸಹಾಯ ಮಾಡುತ್ತದೆ। ಅಲರ್ಜಿಯ ಪ್ರತಿಕ್ರಿಯ ಸಂದರ್ಭದಲ್ಲಿ ಜೇನುತುಪ್ಪವು ಒಂದು ಉತ್ತಮವಾದ ಆಯ್ಕೆಯಾಗಿದೆ। ನಮ್ಮ ಪರಿಸರದಲ್ಲಿ ಇರುವಂತಹ ಅಲರ್ಜಿಗಳಿಗೆ ಹೊಂದಿಕೊಳ್ಳಲು ಜೇನುತುಪ್ಪವು ನಮ್ಮ ದೇಹಕ್ಕೆ ಸಹಾಯವನ್ನು ಮಾಡುತ್ತದೆ। ಒಂದು ಟೀ ಚಮಚದಷ್ಟು ಜೇನುತುಪ್ಪವನ್ನು ನಾವು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ದೇಹದಲ್ಲಿ ಇರುವಂತಹ ಅಲರ್ಜಿಗಳು ದೂರವಾಗುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ತ್ವರಿತ ಪರಿಹಾರ ಸಿಗುತ್ತದೆ। ನಿಯಮಿತವಾಗಿ ಜೇನುತುಪ್ಪವನ್ನು ಸೇವನೆ ಮಾಡುತ್ತಾ ಬಂದರೆ ನಮ್ಮ ದೇಹದಲ್ಲಿ ಇರುವಂತಹ ಅಲರ್ಜಿಗಳು ದೂರವಾಗುತ್ತದೆ ಮತ್ತು ಸೀನಿನ ಸಮಸ್ಯೆ ಕೂಡ ತ್ವರಿತವಾಗಿ ಗುಣವಾಗಲು ಸಹಾಯವಾಗುತ್ತದೆ। ಇನ್ನು ಸತತವಾಗಿ ಸೀನು ಬರುತ್ತಾ ಇದ್ದರೆ ಅದಕ್ಕೆ ಇನ್ನೊಂದು ಉತ್ತಮವಾದ ಪರಿಹಾರವೇನೆಂದರೆ ಶುಂಠಿ ರಸ ಮತ್ತು ಬೆಲ್ಲ। ನಿಮಗೇನಾದರೂ ಸತತವಾಗಿ ಸೀನಿನ ಸಮಸ್ಯೆ ಇದ್ದರೆ ಒಂದು ಎರಡು ಮೂರು ಶುಂಠಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಸೇವನೆ ಮಾಡುವುದರಿಂದ ಸೀನಿನ ಸಮಸ್ಯೆಗೆ ಬೇಗನೆ ಪರಿಹಾರ ಸಿಗುತ್ತದೆ। ಇನ್ನು ಬಿಸಿ ಹಾಲಿಗೆ ಅರಿಶಿನವನ್ನು ಬೆರೆಸಿಕೊಂಡು ಕುಡಿಯುವುದರಿಂದ ಸೀನಿನ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಅಲರ್ಜಿ ಸಮಸ್ಯೆಗಳು ಬೇಗನೆ ನಿವಾರಣೆಯಾಗಲು ಸಹಾಯವಾಗುತ್ತದೆ। ಇನ್ನು ವಿಟಮಿನ್ ಸಿ ಇರುವಂತಹ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ। ಸಿಟ್ರಿಕ್ ಹಣ್ಣುಗಳಾದ ಕಿತ್ತಳೆ ಹಣ್ಣು, ನಿಂಬೆಹಣ್ಣು ಈ ರೀತಿಯಾದಂತಹ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹಕ್ಕೆ ಉತ್ತಮವಾದ ಪೌಷ್ಟಿಕಾಂಶಗಳು ಸಿಗುತ್ತದೆ। ಇದರ ಜೊತೆಗೆ ಅವು ಶಕ್ತಿಯುತವಾದ ಉತ್ಕರ್ಷಕ ನಿರೋಧಕಗಳಾಗಿವೆ ಮತ್ತು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ। ಶೀತ ಮತ್ತು ಇತರ ಅಲರ್ಜಿಗಳನ್ನು ಉಂಟು ಮಾಡುವ ಅನಗತ್ಯ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಕೂಡ ಸಹಾಯ ಮಾಡುತ್ತದೆ। ಇನ್ನು ಎಷ್ಟೇ ಮನೆಮದ್ದು ಟ್ರೈ ಮಾಡಿದರೂ ಕೂಡ ನಿಮ್ಮ ಸೀನು ನಿಲ್ಲುತ್ತಾ ಇಲ್ಲ ಅಂದರೆ ನೀವು ಇರುವಂತಹ ಸ್ಥಳ ಕ್ಲೀನಾಗಿ ಇರದೇ ಇದ್ದರೆ ಅದರಿಂದ ನಿಮಗೆ ಪದೇ ಪದೇ ಡಸ್ಟ್ ಅಲರ್ಜಿಯಾಗಿ ಸೀನು ಬರುತ್ತಾ ಇರುತ್ತದೆ। ಇನ್ನು ನೀವು ಮಲಗುವಂತಹ ಸ್ಥಳವು ಕೂಡ ಕ್ಲೀನಾಗಿರಬೇಕು, ಅದರಲ್ಲೂ ನಿಮ್ಮ ಬೆಡ್ ಕ್ಲೀನಾಗಿ ಇಲ್ಲದೇ ಇದ್ದರೆ ನಿಮಗೆ ಸೀನು ಖಂಡಿತವಾಗಲೂ ಕೂಡ ನಿಲ್ಲುವುದಿಲ್ಲ। ವಾರಕ್ಕೆ ಒಮ್ಮೆ ಆದರೂ ಕೂಡ ನಿಮ್ಮ ಹಾಸಿಗೆಯನ್ನು ಕ್ಲೀನ್ ಮಾಡುತ್ತಾ ಇರಿ, ಯಾಕಂದರೆ ಪ್ರತಿನಿತ್ಯ ನೀವು 7-8 ಗಂಟೆಗಳ ಕಾಲ ಅದರಲ್ಲಿ ಮಲಗುತ್ತೀರಿ। ಈ ಸಂದರ್ಭದಲ್ಲಿ ನಿಮ್ಮ ಬೆಡ್ ಡಸ್ಟ್ ಆಗಿದ್ದರೆ ಮತ್ತೆ ನಿಮಗೆ ಅಲರ್ಜಿಯಾಗಿ ಸೀನು ಬರುತ್ತಾ ಇರುತ್ತದೆ। ಇನ್ನು ವರ್ಕ್ ಫ್ರಮ್ ಹೋಮ್ ಮಾಡುತ್ತಾ ಇದ್ದರೆ ಇಡೀ ದಿನ ನೀವು ನಿಮ್ಮ ಬೆಡ್ ಮೇಲೆ ಇರುತ್ತೀರಿ, ಹಾಗಾಗಿ ನಿಮ್ಮ ಬೆಡ್ಡನ್ನು ಕ್ಲೀನಾಗಿ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯವಾಗುತ್ತದೆ। ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ। ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು।